ಓಪನ್ ಮಾಡಿ ನೋಡು ನೀನೆ. ಬೇಗ ಕೊಟ್ಬಿಡ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಇಟ್ ಈಸ್ ವೆರಿ ವೆರಿ ಎಮೋಷನಲ್ ಮೂಮೆಂಟ್. ಯಾಕಂದ್ರೆ ನನಗೆ ಗೊತ್ತಿದೆ ಇಲ್ಲಿ ಎಲ್ಲರೂ ಅಲ್ದಿದ್ರು ಖಂಡಿತವಾಗ್ಲೂ ತುಂಬಾ ಜನ ಹೆಣ್ಮಕ್ಳು ತನ್ನ ಗಂಡ ಕಷ್ಟ ಅಂದಾಗ ನಮ್ಗೆ ಏನೇನೋ ಕೊಟ್ಟಿದ್ರು ಕೂಡ ನಮ್ಗೆ ಲಾಸ್ಟ್ ಅಲ್ಲಿ ಬರೋದು ಆ ಮಾಂಗಲ್ಯ ಚೈನ್. ಮಾಂಗಲ್ಯ ಕೊಡದೆ ಹೋದ್ರು ಚೈನ್ ಆದ್ರೂ ಕೊಟ್ಟು ನನ್ನ ಗಂಡದ ಒಂದ್ ನೆಲೆ ಕಾಣಿಸ್ಬೇಕು ಅಂತ ಹೊರಡ್ತೀವಿ ನಾವು. ಅಂಡ್ ಐ ಲವ್ ಯು ರೂಪ, ಐ ರಿಯಲಿ ಲವ್ ಯು. ಅಂಡ್ ನನಗೆ ಆ ಗಿಲ್ಟ್ ಕಾಡ್ತಾ ಇದ್ರಿಂದ ಕೊಟ್ಟಿದ್ದ ನೆಕ್ಸ್ಟ್ ಮೂಮೆಂಟ್ ಇಂದ ನಾನು ಅದು ಸೇವ್ ಮಾಡ್ತಾ ಬಂದೆ, ಅದನ್ನ ವಾಪಸ್ ಕೊಟ್ಬಿಡ್ಬೇಕು ಅನ್ನೋದಿತ್ತು. ಇದಕ್ಕಿಂತ ಬೆಸ್ಟ್ ಸ್ಟೇಜ್ ಅನ್ನಿಸ್ಲಿಲ್ಲ. ಸೊ ಇನ್ಫ್ಯಾಕ್ಟ್ ನಾನು ಇದ್ರ ಜೊತೆ ಒಂದು ಈ ಗೋಲ್ಡ್ ಎಲ್ಲ ಕೊಡುವಾಗ ಒಂದು ನೆಕ್ಲೆಸ್ ಕೂಡ ಕೊಟ್ಟೆ. ಆ ನೆಕ್ಲೆಸ್ ಒಂದ್ಸಲನೂ ಹಾಕೇ ಇರಲಿಲ್ಲ ನಾನು. ಇವ್ರಿಗೆ ತುಂಬ ಬೇಜಾರಾಗಿತ್ತು. ಅದು ನಾನಂದೆ ಏನೋ ಒಂದು ಬರ್ತಾ ಇದೆಯಲ್ವಾ ನನ್ನ ಪಕ್ಕ, ವೆನ್ ಐ ಹ್ಯಾವ್ ಅ ವೆರಿ ರೈಟ್ ಪರ್ಸನ್ ನನ್ನ ಪಕ್ಕ ಇರಬೇಕಾದ್ರೆ ನನಗೆ ನಿಜವಾಗ್ಲೂ ಇನ್ಯಾವುದು ಮ್ಯಾಟರ್ ಆಗೋದಿಲ್ಲ. ಐ ರಿಯಲಿ ಲವ್ ಹಿಮ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಬಿಡ್ಬೋದು ನೀನೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮಾಂಗಲ್ಯಂ ತಂದು ನಾನೇನ ಮಮ ಜೀವನ ಹೇತುನಾಂ ಗಂಡೇ ಬದ್ನಾಮಿ ಜುಬಗೆ ಸಾಜೀವ ಶರದ ಶತಂ ಮಾಂಗಲ್ಯ ಧಾರಣ ಕಾಲ ಸುಮೃತೋಸ್ತಿತಿ ಭವಂತೋ ಬ್ರುವಂತೋ ಮಾಂಗಲ್ಯ ಧಾರಣ ಕಾಲ ಸುಮೃತೋಸ್ತು. ನಂತರ ಅವರಿಗೆ ತಾಳಿನ ವಾಪಸ್ ತಂದು ಕೊಟ್ಟು ಸಂಭ್ರಮ ಮಾಡಿದಿರಾ ಇಲ್ಲಿ, ಅದಕ್ಕೆ ಒಂದು ಜೋರಾದ ಚಪ್ಪಳೆ ನಾನು ಹೊಡ್ತೀನಿ. ಸುಧಾಮೂರ್ತಿ ಅವರು ಒಂದು ಕಾಲದಲ್ಲಿ ಅವ್ರ ಒಡವೆನ ಅಡ ಇಟ್ರು, ಇವತ್ತು ಇನ್ಫೋಸಿಸ್ ನಿಂತಿದೆ. ಸೊ ಒಂದು ಕಾಲದಲ್ಲಿ ಮೈಸೂರು ಮಹಾರಾಣಿಯವರು ಅವ್ರ ಒಡವೆನ ಅಡ ಇಟ್ರು, ಇವತ್ತು KRS ನಿಂತ್ಕೊಂತು. ಸೊ ಈ ತರದ ಅದ್ಭುತವಾದ ಎಕ್ಸಾಂಪಲ್ಗಳಿದೆ. ಅಂಡ್ ಪ್ರತಿಯೊಬ್ಬ ಸಾಧಕನ ಹಿಂದೆ ಅವರ ಹೆಂಡತಿ ಇದ್ದೇ ಇರ್ತಾರೆ. ಆ ಎಲ್ಲ ಹೆಂಡತಿಯರಿಗೂ ನನ್ನದೊಂದು ಚಪ್ಪಾಳೆ. ಸೊ ತಾರಮ್ಮ ಹೇಗನ್ನಿಸ್ತು? ಎಲ್ಲ ಹೆಣ್ಮಕ್ಳಿಗೆ ಅವ್ರ ತಂದೆ ತಾಯಿ ಕೊಡಿಸಿರೋದಾಗಿರ್ಲಿ ಅಥವಾ ಅವಳೇ ಸಂಪಾದನೆ ಮಾಡಿ ತಗೊಂಡಿರೋದಾಗಿರ್ಲಿ, ಗಂಡ ಕೊಡಿಸಿರೋದಾಗಿರ್ಲಿ, ಒಂದೊಂದು ಒಡವೆ ಮೇಲೆ ಭಾಳ ಪ್ರೀತಿ ಇರುತ್ತೆ ನಮಗೆ.